ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಿಜವಾದಂಥ ವಿಶ್ರಾಂತಿ, ಇದರ ಬಗ್ಗೆ ನಾನು ಮಾತನಾಡಲಿಕ್ಕಿದ್ದೇನೆ. ಮತ್ತಾಯ 11:28 ಹೀಗೆ ಹೇಳಲ್ಪಟ್ಟಿದೆ, ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಬಹಳ ಸೊಗಸಾದಂಥ ಒಂದು ವಾಕ್ಯ, ಸತ್ಯವಾದಂಥ ವಾಕ್ಯವಾಗಿದೆ. ಯೇಸು ಜನರೊಟ್ಟಿಗೆ ಹೇಳ್ತಾ ಇರುವಂಥ ಒಂದು ಮಾತು, ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ಎಂಬುದಾಗಿ. ಪ್ರಿಯರೇ, ಈ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನಾವು ಮುಂದಾಗೋಣ. ಭಾಗ ಭಾಗವಾಗಿ ಇದನ್ನು ಅರ್ಥ ಮಾಡಿಕೊಳ್ಳೋಣ. ಹೊರೆಗಳು ಅಥವಾ ಕಷ್ಟಪಡುವವರು, ಹೊರೆ ಹೊತ್ತವರು ಯಾರು, ಏನು ಆ ಹೊರೆ, ಏನು ಆ ಕಷ್ಟಗಳು ಎಂಬುದಾಗಿ ನಾವು ತಿಳಿದುಕೊಳ್ಳೋಣ. ಅನಂತರ ಕರೆಯುವಂಥ ಯೇಸು ಯಾರು, ಯಾಕೆ ಆತನು ಕರೀತಾ ಇದ್ದಾನೆ, ನಿಜವಾಗ್ಲೂ ಆತನು ವಿಶ್ರಾಂತಿಯನ್ನು ಕೊಡಬಲ್ಲನೇ ಅನ್ನುವಂಥದ್ದನ್ನು ನಾವು ಸ್ವಲ್ಪ ಹೊತ್ತು ಚರ್ಚೆಯನ್ನು ಮಾಡೋಣ. ಅದಾದ ನಂತರ ನಾವು ಮೂರನೇ ಭಾಗವಾಗಿರುವಂಥ ವಿಶ್ರಾಂತಿಯ ಬಗ್ಗೆ ಕೂಡ ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ಏನು ಆ ವಿಶ್ರಾಂತಿ, ಎಂಥದ್ದು ವಿಶ್ರಾಂತಿಯನ್ನು ಉದ್ದೇಶಿಸಿ ಯೇಸು ಮಾತನಾಡ್ತಾ ಇದ್ದಾರೆ ಎಂಬುದಾಗಿ ನಾವು ಗಮನಿಸೋಣ. ಮೊದಲನೇ ಭಾಗವಾಗಿರುವಂಥ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ಆ ಭಾಗಕ್ಕೆ ನಾವು ಬರೋಣ. ಏನು ಈ ಕಷ್ಟಪಡುವವರು, ಹೊರೆ ಹೊತ್ತವರು ಎಂಬುದಾಗಿ ಹೇಳೋದಾದರೆ, ಒಬ್ಬ ವೇದ ಪಂಡಿತರು ಹೀಗೆ ಹೇಳ್ತಾರೆ, ಎಲ್ಲ ರೀತಿಯ ಶಾರೀರಿಕ ಮತ್ತು ಆತ್ಮೀಕವಾದಂಥ ಅಂಶಗಳನ್ನು ಒಳಗೊಂಡಿದೆ ಈ ಕಷ್ಟಪಡುವಂಥದ್ದು, ಹೊರೆ ಹೊರುವಂಥದ್ದು ಎಂಬುದಾಗಿ. ಶಾರೀರಿಕ ಮತ್ತು ಆತ್ಮೀಕವಾದಂಥ ಅಂಶಗಳನ್ನು ಒಳಗೊಂಡಿದೆ. ಶಾರೀರಿಕವಾದಂಥ ವಿಷಯಗಳನ್ನು ನಾನು ಹೆಚ್ಚು ನಿಮಗೆ ವಿವರಣೆ ಹೇಳಲಿಕ್ಕೆ ಅವಶ್ಯ ಇಲ್ಲ, ನಿಮಗೆ ಗೊತ್ತಿರುವಂಥದ್ದೇ. ಮನುಷ್ಯನಿಗೆ ರೋಗ ಆಗಿರಬಹುದು, ಸಾಲ ಬಾಧೆಗಳಾಗಿರಬಹುದು, ಒಂದು ಆಕ್ಸಿಡೆಂಟೇ ಆಗಬಹುದು, ಇದಕ್ಕಿದ್ದ ಹಾಗೆ ತನ್ನ ಪರಿವಾರವನ್ನು ಕಳ್ಕೊಳ್ಳುವಂಥದ್ದಾಗಿರಬಹುದು, ಅಥವಾ ಆಘಾತಕಾರಿಯಾದಂಥ ಮನುಷ್ಯರು ವಂಚನೆಗಳಾಗಿರಬಹುದು, ಸ್ನೇಹಿತರಾಗಿರಬಹುದು, ಜೊತೆಯಲ್ಲಿದ್ದಂಥ ಸಂಬಂಧಿಗಳಾಗಿರಬಹುದು, ದೂರ ಆಗುವಂಥ ವಿಷಯಗಳಾಗಿರಬಹುದು, ಈ ರೀತಿ ಅನೇಕ ಶಾರೀರಿಕ ಕಾರ್ಯಗಳಿದ್ದಾವೆ. ಇದೆಲ್ಲವೂ ಕೂಡ ನಿಮಗೆ ಗೊತ್ತಿರುವಂಥದ್ದು, ಅನುಭವದಲ್ಲಿ ನಡೀತಾ ಇರುವಂಥ ಕಾರ್ಯಗಳು ಕೂಡ ಇದ್ದಾವೆ. ಆತ್ಮೀಕ ಸಂಬಂಧಪಟ್ಟ ಹಾಗೆ ನೋಡುವ ಆದರೆ, ಪಾಪ ಮನುಷ್ಯನ ಜೀವಿತವನ್ನು ಭಾರದಿಂದ ತುಂಬಿಸುವಂಥದ್ದಾಗಿದೆ. ಈಗ ಉದಾಹರಣೆಗೆ ನಮ್ಮಲ್ಲಿ ಒಂದು ಮಾತಿದೆ, ಕಳ್ಳನ ಮನಸ್ಸು ಒಳ್ಳೊಳಗೆ ಉಳುಕು ಎಂಬುದಾಗಿ. ಕಳ್ಳನ ಮನಸ್ಸು ಒಳ್ಳೊಳಗೆ ಉಳುಕು ಯಾಕೆ ಅಂತ ಹೇಳಿದ್ರೆ, ಅವನು ತಪ್ಪು ಮಾಡಿರೋದನ್ನು ಯಾರಾದರೂ ಬೇರೆ ವಿಷಯವಾಗಿ ಕೂಡ ಮಾತನಾಡ್ತಾ ಇದ್ರೆ ಆ ಒಂದು ತಪ್ಪು ತಾನು ಮಾಡಿದ್ದಾನೆ ಅಂತ ಹೇಳಿ ಆತನಿಗೆ ಭಯ ಉಂಟಾಗ್ತಾ ಇರ್ತದೆ. ಕೆಲವು ಸರಿ ಕೆಲವೊಮ್ಮೆ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಿಕೊಂಡಿಲ್ಲ ಅಂತ ಹೇಳಿ ಮಕ್ಕಳುಗಳು ತಂದೆ ತಾಯಿಗಳು ತೀರಿ ಹೋದ ಮೇಲೆ ಕೆಲವರು ದುಃಖ ಪಡುವಂಥವರಿದ್ದಾರೆ. ಅವರಿಗೆ ಪಾಪ ಪ್ರಜ್ಞೆ ಕಾಡ್ತಾ ಇರುವಂಥದ್ದಾಗಿರ್ತದೆ. ಸೊ ಅನೇಕರ ಜೀವಿತದಲ್ಲಿ ಅನೇಕ ರೀತಿಯಾದಂಥ ಪಾಪಗಳು ಅವರನ್ನು ಕಾಡುವಂಥದ್ದಾಗಿದೆ. ನನಗೆ ಅನೇಕ ಸಲಿ ನನ್ನನ್ನು ನನ್ನೊಟ್ಟಿಗೆ ಮಾತನಾಡುವಂಥ ಅನೇಕರು ದುಃಖಗಳನ್ನು ಹಂಚಿಕೊಳ್ತಾರೆ. ಒಬ್ಬ ತಾಯಿ ಹೀಗೆ ಫೋನ್ ಮಾಡಿ ಆಕೆ ತನ್ನ ದುಃಖವನ್ನು ಹಂಚಿಕೊಳ್ತಾಳೆ. ಆಕೆ ಹೇಳ್ತಾಳೆ, ಬ್ರದರ್, ನನ್ನ ಮಗನಿಗಾಗಿ ಪ್ರಾರ್ಥನೆ ಮಾಡ್ರಿ, ನನ್ನ ಮಗನು ಕುಡಿದು ಬರ್ತಾನೆ, ನಾನು ಮನೆಗೆ ಬಂದಾಗ ಕೆಲಸದಿಂದ, ನಾನು ಮನೇಲಿದ್ದಾಗ ನನಗೆ ಹಣ ಕೊಡು ಎಂಬುದಾಗಿ ಪೀಡಿಸ್ತಾನೆ, ಹಣವನ್ನು ನಾನು ಕೊಡೋದಿಲ್ಲ, ಯಾಕೆ ಕೊಡಬೇಕು ಎಂಬುದಾಗಿ ಕೇಳಿದಾಗ ಹೊಡಿಲಿಕ್ಕೆ ಬರ್ತಾನೆ, ಈಗ ನಾನು ಮನೆಗೆ ಹೋಗ್ಲೋ ಬೇಡವೋ ಎಂಬುದಾಗಿ ಒಂದು ಗೊಂದಲದಲ್ಲಿ ನಾನು ಫೋನ್ ಮಾಡ್ತಾ ಇದ್ದೇನೆ, ಇನ್ನೂ ನಾನು ಮನೆಗೆ ಹೋಗಿಲ್ಲ, ನಾನು ಮನೆಗೆ ಹೋಗಬೇಕೋ ಬೇಡೋ ಅನ್ನುವಂಥ ಭಯ ನನಗಿದೆ, ಅವನು ಮನೆಯಲ್ಲಿದ್ದಾನೆ ಅಂತ ಹೇಳಿ ಆ ತಾಯಿ ಆಚೆ ರೋಡಿನಲ್ಲಿ ಇದ್ದವಳಾಗಿಯೇ ಫೋನ್ ಮಾಡ್ತಾಳೆ. ಆ ತಾಯಿಯ ಭಾರ ಎಂಥದ್ದು ಎಂಬುದಾಗಿ ನೀವು ಒಂದೊಮ್ಮೆ ಯೋಚನೆ ಮಾಡಿ. ಇನ್ನೊಂದು ತಾಯಿ ತಾನು ಕಣ್ಣೀರನ್ನು ಹಾಕ್ತಾ ಹೇಳ್ತಾಳೆ, ಬ್ರದರ್, ನನಗಾಗಿ, ನನ್ನ ಮಗನಿಗಾಗಿ ಪ್ರಾರ್ಥನೆ ಮಾಡ್ರಿ, ನನ್ನ ಮಗನು, ಆತನು, ಆತನ ಪತ್ನಿಯು, ಅವರಿಬ್ಬರು ಬೇರಾಗಿದ್ದಾರೆ, ಕೋರ್ಟ್ನಲ್ಲಿ ಡಿವೋರ್ಸ್ ಆಗಿದೆ, ಅವರು ದೂರ ಆಗಿದ್ದಾರೆ, ಅವರು ಒಬ್ರಿಗೆ ಒಬ್ರು ಮಾತನಾಡಿಕೊಳ್ಳುವ ಒಂದು ಸ್ಥಿತಿ ಇಲ್ಲ, ಆದರೆ ಕೋರ್ಟ್ ಅವರು ಮಗಳಿದ್ದಾಳೆ, ಅದಕ್ಕಾಗಿ ಮಗಳನ್ನು ನೋಡಿಕೊಳ್ಳಬಹುದು ಅಥವಾ ಹೋಗಿ ಮಾತನಾಡಿಸ್ಬಹುದು, ತಾಯಿ ಫೋನಲ್ಲಾದರೂ ಸರಿ ಅಥವಾ ಕೋರ್ಟ್ಗೆ ಹೋದಾಗಲೂ ಸರಿಯೇ ಮಾತನಾಡಬಹುದು ಅಂತ ಒಂದು ಅವಕಾಶ ಕೊಟ್ಟಿದ್ದಾರೆ. ಆದರೆ ಆ
ನನ್ನ ಸೊಸೆ ಆಕೆ ಏನ್ ಮಾಡ್ತಾಳಂದ್ರೆ ತನ್ನ ಮಗಳಿಗೆ ಮೊದಲೇ ಹೇಳ್ಕೊಡ್ತಾಳೆ, ಅಪ್ಪ ಬಂದ್ರೆ ನೀನು ಹೋಗ್ಬೇಡ ಓಡಿ ಬಂದ್ಬಿಡು ಅಂತ ಹೇಳಿ ಹೇಳ್ಕೊಡ್ತಾಳೆ. ಫೋನ್ ಮಾಡಿದ್ರೆ ಫೋನ್ ಅಲ್ಲಿ ಮಾತಾಡೋದಕ್ಕೆ ಬಿಡೋದಿಲ್ಲ, ಬದಲಾಗಿ ನಾನು ಮಾತಾಡೋದಿಲ್ಲ ಅಂತ ಹೇಳಿ ಮಗಳಿಗೆ ಹೇಳ್ಕೊಡುತ್ತಾ ಇರ್ತಾಳೆ. ಹಾಗಾಗಿ ನನ್ನ ಮಗ ಬಹಳ ನೊಂದು ಹೋಗಿದ್ದಾನೆ, ಎಂಥ ಜೀವನ ಯಾಕಮ್ಮ ನಮಗೆ ಕೊಟ್ಟಿದ್ದಾನೆ ಅಂತ ಹೇಳಿ ನಾನು ಪ್ರಶ್ನೆ ಕೇಳುವಾಗ ನನ್ನ ಮನಸ್ಸು ನೋವಾಗ್ತಾ ಇದೆ. ಬ್ರದರ್, ನನಗಾಗಿ, ನಮ್ಮ ಮಗನಿಗಾಗಿ, ಈ ಒಡೆದು ಹೋಗಿರುವಂಥ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ತಮ್ಮ ದುಃಖವನ್ನು, ತಮ್ಮ ಭಾರವನ್ನು ಅವರು ಹೊರಗೆ ಹಾಕ್ಕೊಳ್ಳುವಂಥವರಾಗಿದ್ದಾರೆ. ಇನ್ನೊಂದು ಸಲ ಪ್ರಾರ್ಥನೆಗೋಸ್ಕರ ಫೋನ್ ಬರುವಾಗ ಒಬ್ಬ ತಾಯಿ ಹೇಳ್ತಾಳೆ, ನನ್ನ ಮಗ ಆತನು ನನ್ನನ್ನು ನೋಡ್ಕೊಳ್ತಾ ಇಲ್ಲ, ಆತನಿಗೆ ಅಂಗಡಿ ಇದೆ ಆದರೆ ಅಂಗಡಿಯನ್ನು ನೋಡ್ಕೊಳ್ತಾ ಇಲ್ಲ, ಬಹಳ ಕುಡುಕನಾಗಿದ್ದಾನೆ, ನನ್ನ ಮಗನಿಗಾಗಿ ಪ್ರಾರ್ಥನೆ ಮಾಡಿರಿ. ಪ್ರಿಯರೇ, ಈ ಹೇಳಿದಂಥ ಎಲ್ಲ ಒಂದು ನಾನೇನು ಘಟನೆಗಳು ಹೇಳಿದ್ನೋ ಇದೆಲ್ಲವೂ ಕೂಡ ಭಾರದಿಂದ ಕೂಡಿದಂಥ ಜೀವಿತಗಳ ಒಂದು ಘಟನೆಯಾಗಿದ್ದಾವೆ. ಒಂದು ದಿನ ನನ್ನನ್ನು ಒಬ್ಬ ವ್ಯಕ್ತಿ ಕೇಳ್ತಾನೆ, ಸಾರ್ ಬೈಬಲಿನಲ್ಲಿ ಯೇಸು ಪಾಪಗಳನ್ನು ಕ್ಷಮಿಸ್ತಾನೆ ಎಂಬುದಾಗಿ ಎಲ್ಲೋ ಕೇಳಿದ್ದ ನೆನಪುಂಟು ನನಗೆ, ನಿಜವಾಗ್ಲೂ ಯೇಸು ಪಾಪಗಳನ್ನು ಕ್ಷಮಿಸ್ತಾನ ಸಾರ್ ಎಂಬುದಾಗಿ ನನ್ನನ್ನು ಒಬ್ಬರು ಕೇಳ್ತಾರೆ. ವಯಸ್ಸಾದಂಥವರು, ಒಂದು ಇಳಿ ವಯಸ್ಸು 70-80 ಇರುವಂಥ ವಯಸ್ಸು, ಆ ಸಮಯದಲ್ಲಿ ಅವರು ಕೇಳ್ತಾರೆ. ಆಗ ನಾನು ಹೇಳಿದೆ, ಎಂಥ ಪಾಪಿಯೇ ಆಗಿದ್ದರು ಯೇಸು ಕ್ಷಮಿಸ್ತಾನೆ ಸರ್ ಅಂತ ನಾನು ಹೇಳಿದಾಗ, ಇಲ್ಲ ಸರ್, ನನ್ನಂಥ ಪಾಪಿಯನ್ನು ಕ್ಷಮಿಸೋದಿಲ್ಲ, ಯಾಕಂದರೆ ನನ್ನ ವಯಸ್ಸಿನಲ್ಲಿದ್ದಾಗ ಬಹಳ ನಾನು ಕಠೋರ ಸರ್, ಬಹಳ ನಾನು ಕುಡುಕನಾಗಿದ್ದೆ, ಬಹಳ ತೊಂದರೆ ಕೊಟ್ಟಿದ್ದೀನಿ ನನ್ನ ಕುಟುಂಬಕ್ಕೆ, ನನ್ನಂಥವನನ್ನು ಕ್ಷಮಿಸ್ತಾನೆ ಸರ್ ಅಂತ ಹೇಳಿ ಕಣ್ಣೀರನ್ನು ಅವರು ನನ್ನ ಮುಂದೆ ಇಡ್ತಾ ಬಂದರು. ಆದರೆ ನಾನು ಆಧರಣೆ ಮಾತನ್ನು ಅವ್ರಿಗೆ ಹೇಳ್ತಾ ಬಂದೆ, ಇಲ್ಲ ಸರ್, ಅದು ನಿಜ ಅಲ್ಲ, ನೀವು ಅನ್ಕೋಬೇಡ್ರಿ, ನಿಮ್ಮನ್ನು ಕ್ಷಮಿಸೋದಿಲ್ಲ ಅಂತ ಅನ್ಕೋಬೇಡ್ರಿ, ಎಂಥ ಪಾಪವೇ ಆದರೂ ದೇವರ ವಾಕ್ಯ ಹೇಳ್ತದೆ, ಮುರಿದ ಮನಸ್ಸು ಯೆಹೋವನಿಗೆ ಇಷ್ಟ, ಯಾರ ಪಾಪಗಳನ್ನು ಅಂಗೀಕಾರ ಮಾಡಿ ಅದನ್ನು ಬಿಟ್ಟು ಬಿಡ್ತಾರೋ ಅವ್ರಿಗೆ ಕೃಪೆ ದೊರೀತದೆ ಎಂಬುದಾಗಿ ಹೇಳಿದೆ ನಾನು ಅವರಿಗೆ. ಅವರಿಗೆ ಸಾಂತ್ವನವಾಯಿತು. ಹಾಗಾಗಿ ಮನುಷ್ಯನ ಜೀವಿತದಲ್ಲಿ ಯೇಸು ಹೇಳಿದ ಹಾಗೆಯೇ ಅನೇಕರು ಕಷ್ಟಪಡ್ತಾ ಇದ್ದಾರೆ, ಅನೇಕರು ಹೊರೆಗಳನ್ನು ಹೊತ್ತಿದ್ದಾರೆ, ಅದು ಶಾರೀರಿಕವಾದರೂ ಆಗಿರಬಹುದು, ಅದು ಆತ್ಮೀಕವಾದರೂ ಆಗಿರಬಹುದು. ನನ್ನನ್ನು ಕೇಳ್ತಾ ಇರುವಂಥ ಸಹೋದರಿ, ನನ್ನನ್ನು ಕೇಳ್ತಾ ಇರುವಂಥ ಸಹೋದರ, ನಿನ್ನ ಜೀವಿತದಲ್ಲಿ ಎಷ್ಟೋ ಭಾರ ನೀನು ಹೊರತಾ ಇದ್ದಿ, ನಿನ್ನ ಕೈಯಲ್ಲಿ ಹೊರಲಿಕ್ಕೆ ಆಗ್ತಾ ಇಲ್ಲ, ಹೌದಲ್ವಾ? ಹಾಗಾದರೆ ನಿನಗೊಂದು ಸಂದೇಶ ಯೇಸು ಹೇಳ್ತಾ ಇದ್ದಾರೆ, ಕಷ್ಟಪಡ್ತಿದ್ದೀರಾ, ಹೊರೆಯನ್ನು ಹೊತ್ತಿದ್ದೀರಾ, ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ ಕರೀತಾ ಇದ್ದಾನೆ, ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ ಕರೀತಾ ಇದ್ದಾನೆ. ಹಾಗಾದರೆ ಈ ಯೇಸುವಿನ ಮಾತನ್ನು ನೀನು ನಂಬಲಿಕ್ಕೆ ಸಾಧ್ಯವಾ? ಯಾಕಾದರೂ ಯೇಸು ಕರೀತಾ ಇದ್ದಾನೆ? ಈ ಭೂಮಿಯ ಮೇಲೆ ಇನ್ನೂ ಒಂದಷ್ಟು ಜನ ಇಲ್ವಾ ಎಂಬುದಾಗಿ ನಾವು ಯೋಚನೆ ಮಾಡೋದಕ್ಕೆ ಸಾಧ್ಯ ಇದೆ. ನನ್ನನ್ನು ಕ್ಷಮಿಸ್ರಿ, ಮತ್ತೊಂದು ಭಾಗವನ್ನು ನಾನು ಹೇಳ್ತೇನೆ. ಅದೇ ರೀತಿಯಲ್ಲಿ ಆತ್ಮೀಕವಾದಂಥ ಭಾರಗಳು ಎಂಬುದಾಗಿ ಹೇಳುವಾಗ, ಆತ್ಮೀಕ ಭಾರಗಳು ಅಲ್ಲಿ ನಾವು ಗಮನಿಸೋದಾದರೆ, ಅನೇಕರು ತಮ್ಮ ಪಾಪಗಳ ಪರಿಹಾರಕ್ಕಾಗಿಯೂ ಮನುಷ್ಯನು ದೇವರ ಆಶೀರ್ವಾದಗಳನ್ನು ಹೊಂದಬೇಕು ಎಂಬುದಾಗಿ ಅನೇಕ ರೀತಿಯಾದಂಥ ಆಚಾರಗಳನ್ನು ಮಾಡೋದು ಉಂಟು. ಆದರೆ ಅದರಿಂದ ಅವನಿಗೆ ನೆಮ್ಮದಿ ಸಿಗ್ತಾ ಇದೆಯಾ ಅಂತ ಯೋಚನೆ ಮಾಡುವಾಗ ಖಂಡಿತ ಇಲ್ಲ. ಅನೇಕರು ದೇವಸ್ಥಾನಗಳಿಗೆ ಹೋಗಿ ದೊಡ್ಡ ದೊಡ್ಡದಾದಂಥ ಕಾಣಿಕೆಗಳನ್ನು ಕೊಟ್ಟು ಬರ್ತಾರೆ, ಮೈಲುಗಟ್ಟಲೆ ದೂರ ಹೋಗಿ ಅವರು ಒಂದೊಂದು ದರ್ಶನಗಳನ್ನು ಮಾಡಿ ಬರ್ತಾರೆ. ಆದರೆ ಮನಸ್ಸಿನಲ್ಲಿ ವಾಪಸ್ ಬಂದರೆ ಎಲ್ಲೋ ತೀರಲಾರದೇ ಇರುವಂಥ ಅದೇ ನಿರಾಶೆ ಅವರ ಜೀವಿತದಲ್ಲಿರ್ತವೆ. ಹಾಗಾದರೆ ನಿಜವಾಗಲೂ ಈ ಕಷ್ಟಗಳಿಗೆ, ಈ ಒಂದು ಹೊರೆಗಳಿಗೆ ಪರಿಹಾರವೇ ಇಲ್ಲವಾ, ವಿಶ್ರಾಂತಿನೇ ಇಲ್ವಾ ಎಂಬುದಾಗಿ ನೀವು ಕೇಳಬಹುದು. ಆದರೆ ನಿಮಗೊಂದು ಶುಭ ಸಮಾಚಾರ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದರಿಂದ ನಿಮಗೆ ಬಿಡಿಸ್ಲಿಕ್ಕಾಗಿಯೇ ಯೇಸು ತನ್ನ ಬಳಿಗೆ ಕರೀತಾ ಇದ್ದಾನೆ. ಆತನು ಹೇಳಿದ, ಎಲ್ಲ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ ಯೇಸು ಕರೀತಾ ಇದ್ದಾನೆ. ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ, ನನ್ನ ಬಳಿಗೆ ಅಂದರೆ ನಾನಲ್ಲದೇನೆ ಮತ್ತಿನ್ಯಾರೂ ಅಲ್ಲ, ನನ್ನ ಬಳಿಗೆನೆ ಬನ್ನಿರಿ ಎಂಬುದಾಗಿ ತಾನು ವ್ಯಕ್ತಿಗತವಾಗಿ ಒಂದು ಆಹ್ವಾನವನ್ನು ಆತನು ಕೊಡುವಂಥವನಾಗಿದ್ದಾನೆ. ಯಾಕೆ ಯೇಸು ಹಾಗೆ ಕರೀತಾ ಇದ್ದಾನೆ? ಯೇಸು ನಿಜವಾಗ್ಲೂ ಕರೆಯೋದಕ್ಕೆ ಯೋಗ್ಯನ ಎಂಬುದಾಗಿ ನಾವು ಯೋಚನೆ ಮಾಡೋಣ. ಪ್ರಿಯರೇ, ಯೇಸು ಬಗ್ಗೆ ಬೈಬಲಿನಲ್ಲಿ ಹೀಗೆ ಅನೇಕ ವಾಕ್ಯಗಳಲ್ಲಿ ಹೇಳಲ್ಪಟ್ಟಿದೆ. ಒಂದು, ಆತನು ಪರಲೋಕದಿಂದ ಭೂಮಿಗೆ ಮನುಷ್ಯರ ಅವತಾರವನ್ನು ತೆಗೆದುಕೊಂಡು ಬಂದವನು ಎಂಬುದಾಗಿ ಹೇಳಲಾಗಿದೆ. ಆತನು ದೇವರು,
ಅದಾದ ಮೇಲೆ ಮನುಷ್ಯರ ಅವತಾರವನ್ನು ತೆಗೆದುಕೊಂಡಂಥವನು ಎಂಬುದಾಗಿ ಹೇಳಿದೆ. ಆತನು ಹುಟ್ಟುವಾಗ ಕನ್ನಿಕೆಯ ಗರ್ಭದಲ್ಲಿ ಹುಟ್ಟುತ್ತಾನೆ. ಪ್ರಪಂಚದಲ್ಲಿ ಯಾವ ವಿಜ್ಞಾನವೂ ಅಂಗೀಕಾರ ಮಾಡೋದಿಲ್ಲ, ಆದರೆ ದೇವರು ಕನ್ನಿಕೆಯ ಗರ್ಭದಲ್ಲಿ ಯೇಸುವನ್ನು ಜನಿಸುವ ಹಾಗೆ ಆತನು ಮಾಡ್ತಾನೆ. ಅದಾದ ನಂತರ ಆತನ ಜೀವನ ಅನ್ನುವಂಥದ್ದು ಪರಿಶುದ್ಧವಾಗಿ ಆತನು ಜೀವಿಸುತ್ತಾನೆ. ಆತನು ಒಂದು ಕಡೆ ಹೇಳ್ತಾನೆ, ನಿಮ್ಮಲ್ಲಿ ಯಾರಿಗಾದರೂ ಪಾಪ ನನ್ನಲ್ಲಿ ತೋರಿಸಲಿಕ್ಕೆ ಸಾಧ್ಯ ಇದೆಯಾ ಎಂಬುದಾಗಿ ಆತನು ಸವಾಲನ್ನು ಅಲ್ಲಿದ್ದಂಥ ಸಮೂಹಕ್ಕೆ ಹಾಕುವಾಗ ಯಾರೂ ಕೂಡ ಪಾಪವನ್ನು ತೋರಿಸಲಿಕ್ಕೆ ಸಾಧ್ಯವಿಲ್ಲ. ಆತನನ್ನು ಅನೇಕ ಬಾರಿ ರಾಜರ ಮುಂದೆ ತಪ್ಪನ್ನು ಆತನ ಮೇಲೆ ಹೊರಿಸುವಾಗ ರಾಜರುಗಳಾಗಿರಬಹುದು, ಹಿಡಿದಂಥ ಶತಾಧಿಪತಿಗಳಾಗಿರಬಹುದು, ಈತನಲ್ಲಿ ತಪ್ಪಿಲ್ಲ ಎಂಬುದಾಗಿ ಅವರು ಹೇಳುತ್ತಾ ಬಂದರು. ಹಿಡಿದುಕೊಟ್ಟಂಥ ಇಸ್ಕರಿಯೂತ ಯೂದ ಎಂಬುದಾಗಿ ಒಬ್ಬ ವ್ಯಕ್ತಿ ಇದ್ದ. ಆತನು ಹೇಳಿದಂಥ ಮಾತು, ತಪ್ಪಿಲ್ಲದವನನ್ನು ಹಿಡಿದುಕೊಟ್ಟೆನು ಎಂಬುದಾಗಿ ಆತನು ಹೇಳ್ತಾನೆ. ಹಾಗಾಗಿ ಯೇಸುವಿನ ಜೀವನ ಅದು ಪರಿಶುದ್ಧವಾದಂಥ ಜೀವನವಾಗಿತ್ತು. ಅದು ಮಾತ್ರ ಅಲ್ಲ, ಆತನು ಜೀವಿಸಿದಂಥ ಕಾಲವೆಲ್ಲವೂ ಕೂಡ ಆತನಿಗಾಗಿ ಆತನು ಜೀವಿಸಲಿಲ್ಲ. ಆತನು ಹೇಳಿದಂಥ ಮಾತು ಏನಂತ ಹೇಳಿದ್ರೆ, ನಾನು ಸೇವೆ ಮಾಡುವುದಕ್ಕಾಗಿಯೇ ಬಂದೇನೆ ಹೊರತು ಸೇವೆ ಮಾಡಿಸಿಕೊಳ್ಳೋದಕ್ಕಾಗಿ ಅಲ್ಲ ಎಂಬುದಾಗಿ ಯೇಸು ಹೇಳಿದರು. ಆತನು ಅನೇಕ ರೋಗಿಗಳು ತನ್ನ ಹತ್ರಕ್ಕೆ ಬಂದಾಗ ಅವರಿಗೆ ವಾಸಿ ಮಾಡ್ತಾನೆ. ಅನೇಕರು ರೋಗದಲ್ಲಿ ಬಳಲ್ತಾ ಇದ್ದು ಯೇಸು ಹತ್ರಕ್ಕೆ ಬರಲಿಕ್ಕಾಗದೇ ಇರುವಂಥ ಅನೇಕರಿಗೆ ಯೇಸುವೆ ಸ್ವತಃ ಹೋಗಿ ಅವರಿಗೆ ವಾಸಿಯನ್ನು ಮಾಡ್ತಾರೆ. ಅನೇಕ ರೋಗಗಳು, ಅನೇಕ ಭೂತ ಬಾಧಿತರಿಗೆ ಬಿಡುಗಡೆಯನ್ನು ಕೊಡುವಂಥವನು ಆತನಾಗ್ತಾನೆ. ಬದುಕಿದಂಥ ಕಾಲದಲ್ಲಿ ಆತನು ಸೇವೆಯನ್ನು ಸಲ್ಲಿಸುವಾಗ ಸತ್ತವರಿಗೆ ಜೀವವನ್ನು ಕೊಡ್ತಾನೆ. ಅಂಥ ವ್ಯಕ್ತಿಗಳಲ್ಲಿ ಲಾಜರನ್ ಎಂಬ ವ್ಯಕ್ತಿ ಒಬ್ಬ ಸತ್ತು ಹೋಗಿರ್ತಾನೆ. 4 ದಿನ ಆತನನ್ನು ಸಮಾಧಿಯಲ್ಲಿ ಇಟ್ಟಿರ್ತಾರೆ, ಆದರೆ ಲಾಜರನ್ನ ಎದ್ದು ಬಾ ಎಂಬುದಾಗಿ ಹೇಳಿದಾಗ ಅವನು ಎದ್ದು ಬರ್ತಾನೆ. ಹೀಗಾಗಿ ಯೇಸು ಜೀವದ ಮೇಲೂ ಶರೀರದ ಮೇಲೂ ಸಮಸ್ತ ಸೃಷ್ಟಿಗಳ ಮೇಲೂ ಆತನ ಒಡೆತನವನ್ನು ತೋರಿಸಿ, ಮರಣದ ಮೇಲೂ ತನ್ನ ಒಡೆತನವನ್ನು ತೋರಿಸಿ ಬದುಕುತ್ತಾ ಬರ್ತಾನೆ. ಅದಾದ ನಂತರ ಯೇಸು ಒಂದು ಕಡೆ ಹೇಳ್ತಾರೆ, ಈಗೋ ನಾನು ಇಡೀ ಲೋಕದ ಪಾಪಕ್ಕಾಗಿ ನಾನು ಪ್ರಾಣವನ್ನು ಕೊಡುತ್ತೇನೆ ಎಂಬುದಾಗಿ. ಅದೇ ಮಾತಿನ ಪ್ರಕಾರ ಯೇಸು ತಾನು ಶಿಲುಬೆಯನ್ನು ಹೊತ್ತುಕೊಂಡು ತನ್ನ ಪ್ರಾಣವನ್ನು ತಂದೆಯಾದಂಥ ದೇವರ ಕೈಗೆ ಒಪ್ಪಿಸುವಂಥವನಾಗ್ತಾನೆ. ಆತನು ಪ್ರಾಣವನ್ನು ಸಮರ್ಪಿಸಿ ಶಿಷ್ಯರಿಗೆ ಆತನು ಮುಂಚೆಯೇ ಹೇಳಿದ್ದಾನೆ, ನಾನು ಮತ್ತೆ 3ನೇ ದಿನ ಎದ್ದು ಬರುತ್ತೇನೆ ಎಂಬುದಾಗಿ ಹೇಳಿದ ಪ್ರಕಾರವೇ ಯೇಸು 3ನೇ ದಿನ ಎದ್ದು ಬರುತ್ತಾರೆ. ಅನಂತರ ಪರಲೋಕಕ್ಕೆ ಏರಿ ಹೋಗೋದಕ್ಕಿಂತ ಮುಂಚೆ ಯೇಸು ಹೇಳ್ತಾರೆ, ಈ ಸುವಾರ್ತೆಯನ್ನು, ಈ ವಿಷಯವನ್ನು ಇಡೀ ಲೋಕಕ್ಕೆ ನೀವು ತಿಳಿಸಿರಿ ಎಂಬುದಾಗಿ. ನಂಬಿದಂಥವರಿಗೆ ತಂದೆ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನವನ್ನು ಮಾಡಿಸಿರಿ ಎಂಬುದಾಗಿ ಆತನು ಹೇಳುವಂಥವನಾಗಿರ್ತಾನೆ. ಪ್ರಿಯರೇ, ಹಾಗಾದರೆ ಯೇಸುವಿನ ಜನನದ ಹಿಂದಿರುವಂಥ ದಿನಗಳಿಂದಲೂ ಹಿಡಿದು ಮರಣ ಆದ ನಂತರವೂ ಕೂಡ ಆದಂಥ ಘಟನೆಯನ್ನು ನಾನು ನಿಮ್ಮೊಟ್ಟಿಗೆ ಹಂಚುತ್ತಾ ಬಂದೆ. ಹಾಗಾದರೆ ಈ ಯೇಸು ವಿಶ್ರಾಂತಿ ಕೊಡಲಿಕ್ಕೆ ಯೋಗ್ಯನೋ ಅಲ್ಲವೋ ನೀವು ಯೋಚನೆ ಮಾಡಿರಿ. ಒಬ್ಬ ಮನುಷ್ಯನು ಮರಣ ಸಂಭವಿಸಿದರೆ ಮರಣ ಆದಮೇಲೆ ಮತ್ತಿನ್ನೊಂದು ಜೀವಿತ ಇಲ್ಲ ಎಂಬುದಾಗಿ ನೆನೆಸುವಂಥವ್ರು ಅನೇಕರು ಇರ್ತಾರೆ. ಆದರೆ ಮರಣ ಆದ ನಂತರವೂ ಜೀವ ಇದೆ. ಮರಣದಿಂದ ಎದ್ದು ಯಾರು ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಎದ್ದು ಬಂದಂಥ ಒಬ್ಬ ಏಕೈಕ ವ್ಯಕ್ತಿ ಇದ್ದಾನೆ, ಆತನೇ ಯೇಸು. ಆತನಿಗೆ ಅಧಿಕಾರ ಇದೆ ಮರಣದ ಮೇಲೆ, ಸಮಸ್ತ ಶರೀರಗಳ ಮೇಲೆ ಆತನಿಗೆ ಅಧಿಕಾರ ಇದೆ, ಸೃಷ್ಟಿಗಳ ಮೇಲೆ ಆತನಿಗೆ ಅಧಿಕಾರ ಇದೆ, ಯಾಕಂದರೆ ಆತನು ಸ್ವತಃ ದೇವರಾಗಿದ್ದಾನೆ. ಅಂಥವನು ಭೂಮಿಗೆ ಬಂದು ಮನುಷ್ಯರ ಬಳಿಗೆ ಬಂದು ಆತನು ಎಷ್ಟು ದಯಾದೀನತೆಯಿಂದಲೂ ದಯೆಯಿಂದಲೂ ಆತನು ಒಂದು ಆಹ್ವಾನ ಕೊಡ್ತಾ ಇದ್ದಾನೆ, ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ ಎಂಬುದಾಗಿ. ಪ್ರಿಯರೇ, ನೀವು ಎಷ್ಟೇ ನೋವಲ್ಲಿದ್ದರೂ ಕೂಡ ಯೇಸು ನಿಮ್ಮನ್ನು ಕರೀತಾ ಇದ್ದಾನೆ, ಮಗಳೇ ಮಗನೇ ನೀನು ಕಷ್ಟಪಡ್ತಾ ಇದೀಯಾ, ನೀನು ಒದ್ದಾಡ್ತಾ ಇದೀಯಾ, ಮಗನೇ ನೀನು ಪ್ರಯಾಸ ಪಡ್ತಾ ಇದೀಯಾ, ನಿನ್ನ ಕೈಲಿ ಹೊರೋಕ್ಕಾಗ್ತಾ ಇಲ್ವಾ? ಪ್ರಿಯರೇ ನಂಬ್ರಿ, ನಿಜವಾಗ್ಲೂ ಅನೇಕರು ಇವತ್ತು ಪ್ರಯಾಸ ಪಡ್ತಾ ಇದ್ದಾರೆ. ಇವತ್ತು ನನ್ನ ಪ್ರಾಣವನ್ನು ತೆಗೆದುಕೋಬಿಡ್ಲ ಎಂಬುದಾಗಿ ಅನೇಕರು ಯೋಚನೆ ಮಾಡ್ತಾ ಇದ್ದಾರೆ. ಹೌದಾ ಅಲ್ವಾ? ಯೋಚನೆ ಮಾಡಿರಿ. ಅನೇಕ ಸಲ ನೀವು ಯೋಚನೆ ಮಾಡಿಲ್ವಾ, ಸಾಕು ಈ ಜೀವನ ಆಯಿತು ಮುಗಿಸಿಕೊಳ್ತೀನಿ ಅಂತ ಹೇಳಿ ಎಷ್ಟೋ ಸಲ ನೀವು ಹಗ್ಗಗಳನ್ನು ತೆಗೆದುಕೊಂಡಿದ್ದು, ಎಷ್ಟೋ ಸಲ ನಿಮ್ಮ ಕೈಯನ್ನು ಕುಯ್ಕೊಳ್ಬೇಕೆಂಬುದಾಗಿ ಚಾಕನ್ನು ತೆಗೆದುಕೊಂಡಿದ್ದು, ಎಷ್ಟೋ ಸಲ ಬೆಂಕಿಗಳಿಗೆ ಪ್ರಯತ್ನ ಮಾಡಿದ್ದು, ನಿಮ್ಮ ಜೀವಿತದಲ್ಲಿ ನಡೀಲಿಲ್ವೆ? ಆ ಯೋಚನೆ ನಿಮಗೆ ಬರಲಿಲ್ವೆ? ಹಾಗಾದರೆ ಯೇಸು ಕರೀತಾ ಇದ್ದಾನೆ, ಮಗಳೇ ಮಗನೇ ಬಾ ನನ್ನ ಬಳಿಗೆ ಎಂಬುದಾಗಿ. ಬರಲಿಕ್ಕೆ ನಿನಗಿಷ್ಟ ಇದೆಯಾ? ನಿನಗಿಷ್ಟ ಇದೆಯಾ? ಯೇಸು ಹೇಳ್ತಾ ಇದ್ದಾನೆ, ಸುಮ್ಮನೆ ಬರಬೇಡ. ಆತನು ಹೇಳಿದಂಥ ಮಾತನ್ನು ಒಮ್ಮೆ ನಾವು ಜ್ಞಾಪಕ ಮಾಡ್ಕೊಳ್ಳೋಣ. ಯೇಸು ಹೇಳ್ತಾರೆ,
ಕಷ್ಟಪಡುವವರೆ ಹೊರೆ ಹೊತ್ತವರೆ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ ಎಂಬುದಾಗಿ ಹೇಳ್ತಾನೆ, ಕೊಡುತ್ತೇನೆ ಎಂಬುದಾಗಿ ಆತನು ಹೇಳಿದ್ದಾನೆ. ಅದರ ಅರ್ಥ ಆ ಕೊಟ್ಟಂಥ ಮಾತನ್ನು ಆತನು ತಪ್ಪೋದಿಲ್ಲ, ಖಂಡಿತವಾಗಿ ನೆರವೇರಿಸ್ತಾನೆ. ಯೇಸುವಿನ ಬಗ್ಗೆ ಹೀಗೆ ಒಂದು ವಾಕ್ಯ ಇದೆ, ಆತನು ನಿನ್ನೆಯೂ ಇವತ್ತು ನಾಳೆಯೂ ಏಕರೀತಿಯ ಹಾಗೆ ಇರುತ್ತಾನೆ ಹೊರತು ಬದಲಾಗುವುದಿಲ್ಲ ಎಂಬುದಾಗಿ ಆ ವಾಕ್ಯ ಹೇಳ್ತದೆ. ಪ್ರಿಯರೇ, ನಾವಾದರೂ ಮಾತು ಕೊಟ್ಟು ತಪ್ಪೋದುಂಟು, ಹೌದಲ್ಲ ಹೇಳ್ರಿ? ನಾವು ಅನೇಕ ಸಲ ಮನುಷ್ಯರಿಗೆ ಹೇಳ್ತೇವೆ, ನಾಳೆ ಬನ್ನಿರಿ ಹಣ ಕೊಡ್ತೀವಿ ಅಂತ ಹೇಳ್ತೀವಿ. ಆದರೆ ನಾಳೆ ಅನ್ನೋದು ಬಂದಾಗ ಅಯ್ಯೋಯ್ಯೋ ಮರೆತು ಬಿಟ್ನಲ್ಲ ಅಂತ ಹೇಳ್ತೀವಿ ನಾವು. ಆದರೆ ಬೇಕು ಅಂತ ಮರೆತುವೋ ಅಥವಾ ಇಲ್ಲ ಮರೆಯೋ ರೀತಿಯಲ್ಲಿ ನಾಟಕ ಮಾಡೋದುವೋ ಅಥವಾ ನಿಜವಾಗ್ಲೂ ಮರೆತುವೋ ನಮಗದು ಗೊತ್ತಿಲ್ಲ, ನನಗೂ ಅದು ಗೊತ್ತಿಲ್ಲ. ಆದರೆ ಅನೇಕ ಸಲ ನಾವು ಹಾಗೆ ಹೇಳಿದ್ದು ಉಂಟು. ಆದರೆ ಯೇಸು ಎಂದಿಗೂ ಆ ರೀತಿಯಲ್ಲಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯೇಸುವಿನ ಬಳಿಗೆ ಬಂದರೆ ಖಂಡಿತ ವಿಶ್ರಾಂತಿ ದೊರಕಲಿಕ್ಕೆ ವಾಗ್ದಾನ ನಮಗಿದೆ ಪ್ರಿಯರೇ. ಹಾಗಾದರೆ ಏನು ಈ ವಿಶ್ರಾಂತಿ ಅನ್ನುವಂಥದ್ದು, ಎಂಥದ್ದು ಆ ವಿಶ್ರಾಂತಿ? ಹಾಗಾದರೆ ನಿಜವಾಗ್ಲೂ ನಮಗೆ ವಿಶ್ರಾಂತಿ ದೊರಕಲಿಕ್ಕೆ ಸಾಧ್ಯವಿದೆಯಾ? ಹೌದು ಪ್ರಿಯರೇ, ಒಂದು ಘಟನೆ ಮಾತ್ರ ಹೇಳಿ ನಾನು ಮುಗಿಸ್ಲಿಕ್ಕೆ ನಾನು ಇಷ್ಟಪಡುವಂಥವನಾಗಿದ್ದೇನೆ. ಯೇಸುವಿನ ಬಳಿಗೆ ಅನೇಕರು ಬಂದರು, ಅನೇಕ ಭಾರವನ್ನು ಹೊತ್ತಂಥವ್ರು ಬಂದರು. ಅವರ ಭಾರಗಳನ್ನು ಯೇಸು ಇಳಿಸಿದ್ದಾಗಿ ನನಗಾಗಲೇ ಹೇಳ್ತಾ ಬಂದೆ. ಅನೇಕರು ರೋಗಗಳನ್ನು ಹೊತ್ತಿಕೊಂಡು ಬಂದರು. ಒಬ್ಬ ವ್ಯಕ್ತಿ ಹೇಳ್ತಾನೆ, ಸ್ವಾಮಿ ನಿನಗೇನಾಗಬೇಕು ಎಂಬುದಾಗಿ ಯೇಸು ಕೇಳಿದಾಗ, ನಾನು ನೋಡಬೇಕು ಸ್ವಾಮಿ ಎಂಬುದಾಗಿ ಹೇಳ್ತಾನೆ. ಅವನಿಗೆ ಆಯಿತು ಹಾಗೆ ಆಗಲಿ ಎಂಬುದಾಗಿ, ನೋಡುವಂಥವನಾಗು ಎಂಬುದಾಗಿ ಹೇಳಿದಾಗ ಅವನಿಗೆ ಕಣ್ಣು ಬರುತ್ತೆ. ಆತನ ಕತ್ತಲೆ ಅನ್ನುವಂಥದ್ದು ಹೋಗಿ ಬೆಳಕು ತುಂಬಿಕೊಳ್ಳುತ್ತೆ ಆತನ ಜೀವಿತದಲ್ಲೂ ಕೂಡ. ಅದಾದ ಮೇಲೆ ಅನೇಕರು ಅನೇಕ ಬಾಧೆಗಳಿಂದ ಹೊತ್ತಂಥವರಿದ್ದರು. ಒಂದು ಘಟನೆ ಮರೆಯಲಿಕ್ಕೆ ಆಗದೇ ಇರುವಂಥದ್ದು ಯಾವುದು ಅಂತ ಹೇಳಿದ್ರೆ, ಯೇಸು ಶಿಲುಬೆಯಲ್ಲಿದ್ದಾಗ ಜೊತೆಗೆ ಎರಡು ಕಳ್ಳರು ಅವರು ಇರ್ತಾರೆ. ಆಗ ಒಬ್ಬ ಕಳ್ಳ ಅದರಲ್ಲಿ ಹೇಳ್ತಾನೆ, ಸ್ವಾಮಿ ನಿನ್ನ ರಾಜ್ಯ ಬರುವಾಗ ನನ್ನನ್ನು ಜ್ಞಾಪಕ ಮಾಡಿಕೋ ಎಂಬುದಾಗಿ ಅವನು ಕೇಳ್ತಾನೆ. ಯಾಕೆ ಈ ಕಳ್ಳನಿಗೆ ಯಾಕೆ ಒಂದು ಮಾನಸಾಂತರದ ಹೃದಯ ಬಂತು? ಯಾಕೆ ದೇವರ ರಾಜ್ಯದ ಬಯಕೆ ಇವನಿಗೆ ಪ್ರಾರಂಭ ಆಯಿತು? ಯಾಕಂತ ಹೇಳಿದ್ರೆ, ಯೇಸು ಹೇಳ್ತಾ ಇದ್ದಂಥ ಸಂದೇಶದ ಮಾತುಗಳು ಈತನ ಒಳಗೆ ಹೊಕ್ಕಿದ್ದಾವೆ. ಆತನಿಗೆ ಅರ್ಥ ಆಯಿತು, ನಾನೊಬ್ಬ ಪಾಪಿ, ನಾನು ಸತ್ರ ದೇವರ ರಾಜ್ಯ ನನಗಿಲ್ಲ, ನಾನು ಖಂಡಿತವಾಗಿ ಶಿಕ್ಷೆಯನ್ನು ಅನುಭವಿಸ್ಲಿಕ್ಕಾಗಿ ನಾನು ಹೋಗಲೇಬೇಕು. ಅದಿನ್ಯಾವ ಶಿಕ್ಷೆ ಅಲ್ಲ, ದೇವರ ಕೋಪಾಗ್ನಿ ಸುರಿಯುವಂಥ ನರಕ ಶಿಕ್ಷೆ. ಈಗಾಗಲೇ ನಾನು ಶಿಕ್ಷೆ ಅನುಭವಿಸ್ತಾ ಇದ್ದೇನೆ, ನನ್ನ ಆತ್ಮ ಮತ್ತೆ ನರಕಕ್ಕೆ ಹೋಗಬೇಕು. ಆ ಒಂದು ಭಾರ, ತಾನು ಮಾಡಿರುವಂಥ ಕಳ್ಳತನಗಳು, ದೊರೋಡೆಗಳು, ಸುಳಿಗೆಗಳು, ಎಷ್ಟು ಜನರನ್ನು ಹೊಡೆದಿದ್ದಾನೋ, ಎಷ್ಟು ಜನರನ್ನು ಆತನು ಗೋಳಾಡಿಸಿ ಹಣವನ್ನು ಕಸಿದುಕೊಂಡಿದ್ದಾನೋ, ತನ್ನ ಆಸೆಯನ್ನು ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳೋದಕ್ಕಾಗಿ ಎಷ್ಟು ಜನರನ್ನು ಹತವನ್ನು ಮಾಡಿದ್ದಾನೋ, ಆ ಪಾಪ ಪ್ರಜ್ಞೆಯನ್ನು ಕಾಡ್ತಾ ಅವನ ಪಾಪದ ಆ ಕಳ್ಳ ತನ್ನ ಈ ಪಾಪ ಪ್ರಜ್ಞೆಯಿಂದ ಆತನು ಕುಂಠಿತನಾಗಿ ಆತನ ಶಿಕ್ಷೆ ಆತನಿಗೆ ಜ್ಞಾಪಕ ಬಂದು ಆಗ್ಲಾದರೂ ಮಾನಸಾಂತರ ಹೊಂದಿ ಆತನು ಯೇಸು ಹತ್ರ ಕೇಳ್ಕೊಳ್ತಾನೆ, ಈಗಲಾದರೂ ನನಗೊಂದು ಅವಕಾಶ ಇದೆಯಾ ಎಂಬುದಾಗಿ ಯೇಸು ಹತ್ರ ಕೇಳ್ತಾನೆ. ಯೇಸು, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ಜ್ಞಾಪಕ ಮಾಡಿಕೋ, ನನ್ನನ್ನು ಜ್ಞಾಪಕ ಮಾಡಿಕೋ ಎಂಬುದಾಗಿ ಆತನು ಕೇಳ್ತಾನೆ. ಆತನ ಭಾರವನ್ನು ಯೇಸುವಿನ ಹತ್ರ ಹಂಚಿಕೊಳ್ಳುತ್ತಾನೆ. ಯೇಸು ಅದಕ್ಕೆ ಏನು ಉತ್ತರ ಕೊಟ್ಟರು ಗೊತ್ತಾ? ಈಗಲೇ ನನ್ನ ಸಂಗಡ ನೀನು ಪರದೇಶಿನಲ್ಲಿ ಇರುವಿ ಎಂಬುದಾಗಿ ಆತನ ಭಾರವನ್ನು ಇಳಿಸಿದ್ರು. ಪ್ರಿಯರೇ, ಯೇಸು ಆ ಶಿಲುಬೆ ಮೇಲೆ ಇದ್ದಾಗ ಆತ ಕಳ್ಳನಿಗೆ ಒಂದು ವಿಷಯ ಅರಿವಾಯಿತು, ಈತನು ತಪ್ಪುಗಳು ಏನು ಮಾಡಿಲ್ಲ, ಈತನು ಯಾವ ತಪ್ಪು ಮಾಡಲಿಲ್ಲ. ನನಗೆ ಗೊತ್ತಿಲ್ಲ ಯಾವ ವಾಕ್ಯ ಆತನಿಗೆ ಅರ್ಥ ಆಯಿತು ಬೈಬಲಿನಲ್ಲಿ, ಆದರೆ ಯೆಶಾಯ 53ನೇ ಅಧ್ಯಾಯದ ಕೆಲವು ಮಾತುಗಳನ್ನು ನಾನು ಹಾಗೆಯೇ ನಿಮ್ಮೊಟ್ಟಿಗೆ ಹೇಳ್ತೇನೆ. ಅದರಲ್ಲಿ ಹೇಳ್ತವೆ, ಆತನು ಹೊತ್ತ ಹೊರೆಯು ನಮ್ಮ ಕಷ್ಟ ಸಂಕಟವೇ ಹೌದು, ನಮ್ಮ ದೋಷ ಅಪರಾಧಗಳಿಗೆ ಆತನು ದಂಡನೆಯನ್ನು ಅನುಭವಿಸಿದನು ಎಂಬುದಾಗಿ. ಆತನು ಹೊತ್ತ ಹೊರೆಯು ನಮ್ಮ ಕಷ್ಟ ಸಂಕಟವೇ ಹೌದು. ಪ್ರಿಯರೇ, ಯೇಸು ತನ್ನ ಮೇಲೆ ಹೊತ್ತುಕೊಂಡಂಥದ್ದು ಆತನ ಕಷ್ಟ ಸಂಕಟವಲ್ಲ, ನಮ್ಮ ಕಷ್ಟ ಸಂಕಟ. ಆತನು ಹೊತ್ತಂಥದ್ದು ನಮ್ಮ ಪಾಪಗಳನ್ನು ಅನ್ನುವಂಥದ್ದನ್ನು ನಾವು ಮರಿಲಿಕ್ಕೆ ಸಾಧ್ಯವಿಲ್ಲ. ಕಳ್ಳನಿಗೆ ಅದು ಅರ್ಥ ಆಯಿತು, ಈತನು ತಪ್ಪನ್ನು ಯಾವತ್ತೂ ಮಾಡಿಲ್ಲ, ಆದರೆ ಈ ಶಿಕ್ಷೆಯನ್ನು ಆತನು ಅನುಭವಿಸ್ತಾ ಇರುವಂಥದ್ದು ಅನೇಕರ ಬಿಡುಗಡೆಗಾಗಿ. ಅದನ್ನು ಅರ್ಥ ಮಾಡಿಕೊಂಡಂಥವನು ಯೇಸುವಿನ ಕೈಗೆ ತನ್ನ ಪಾಪಗಳನ್ನು ಆತನು ಒಪ್ಪಿಸಿಕೊಟ್ಟು ಹೇಳ್ತಾನೆ, ನಿನ್ನ ಪರಲೋಕ ರಾಜ್ಯ ಬರುವಾಗ ನನ್ನನ್ನು ಜ್ಞಾಪಕ ಮಾಡಿಕೋ. ಯೇಸು ಹೇಳಿದಂಥ
ಆ ಮಾತು ಇವತ್ತೇ ನನ್ನ ಸಂಗಡ ಪರದೇಶಿನಲ್ಲಿ ಇರುವಿ ಎಂಬುದಾಗಿ ಹೇಳಿದಂಥ ಮಾತು ಆತನಿಗೆ ವಿಶ್ರಾಂತಿಯನ್ನು ತಂದುಕೊಟ್ಟಿತು. ನಿಮ್ಮ ಜೀವಿತದಲ್ಲಿ ವಿಶ್ರಾಂತಿ ಎಂಬುದಾಗಿ ಹುಡುಕ್ತಾ ಇದ್ದೀರಿ ಅಲ್ವಾ? ನಾನು ಹೇಳ್ತೀನಿ, ಯೇಸುವಿನ ಹತ್ತಿರ ಯೇಸುವಿನ ಮಾತುಗಳಲ್ಲಿ ವಿಶ್ರಾಂತಿ ಇದೆ, ನೆಮ್ಮದಿ ಇದೆ. ನೆಮ್ಮದಿ ಅಂತ ಹೇಳಿದ್ರೆ ಒಂದು ಸಮಾಧಾನದ ಒಂದು ಸ್ಥಿತಿ ಪ್ರಿಯರೇ, ಸಮಾಧಾನದ ಸ್ಥಿತಿ. ಅದು ನಿಮ್ಮ ಮನಸ್ಸಿನಲ್ಲಾಗಿರಬಹುದು, ನಿಮ್ಮ ಜೀವನದಲ್ಲಾಗಿರಬಹುದು. ಸಮಾಧಾನದ ಸ್ಥಿತಿಯನ್ನು ಯೇಸು ನಿಮಗೆ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ, ಆತನು ಕೊಡಲಿಕ್ಕೆ ಇಷ್ಟವುಳ್ಳಂಥವನು ಕೂಡ ಆಗಿದ್ದಾನೆ. ಹಾಗಾದರೆ ಪಡೆದುಕೊಳ್ಳುವುದಕ್ಕೆ ನಿನಗೂ ನನಗೂ ಇಷ್ಟ ಇದೆಯಾ ಅನ್ನುವಂಥದ್ದೇ ಪ್ರಶ್ನೆ ಆಗಿದೆ. ಕೊಡಲಿಕ್ಕೆ ಆತನು ಸದಾ ಸಿದ್ಧನಾಗಿದ್ದಾನೆ, ಆಹ್ವಾನವನ್ನು ಕೊಟ್ಟಿದ್ದಾನೆ. ನನಗೊಂದು ತಮಾಷೆಯ ಒಂದು ಕಥೆ ಜ್ಞಾಪಕಕ್ಕೆ ಬರ್ತದೆ, ನಾನು ಹೇಳಿ ಅದನ್ನು ನಾನು ಮುಗಿಸ್ಲಿಕ್ಕೆ ಇಷ್ಟಪಡುವಂಥವನಾಗಿದ್ದೇನೆ. ಒಬ್ಬ ರೋಗಿ ತುಂಬ ಒದ್ದಾಡ್ತಿದ್ದಂತೆ, ಬಹಳ ಬಾಧೆ ಪಡ್ತಿದ್ದಂತೆ. ಪಾಪ ಕಷ್ಟವನ್ನು ನೋಡೋಕ್ಕಾಗದೆ, ಅಯ್ಯಯ್ಯೋ ಏನಪ್ಪ ಇಷ್ಟೊಂದು ಬಾಧೆ ಅನುಭವಿಸ್ತಾ ಇದೆಯಾ ಅಂತ ಹೇಳಿ ಪಕ್ಕದ ಮನೆ ಅಜ್ಜಿ ಹೇಳದ್ಲಂತೆ, ಹೋಗಿ ಡಾಕ್ಟರ್ನ ನೋಡಪ್ಪ, ಪರಿಹಾರ ಆಗ್ಬೋದು ನಿನ್ನ ಕಷ್ಟ ಅಂತ ಹೇಳದ್ಲಂತೆ. ಅಜ್ಜಿ ಮಾತು ಕೇಳಿದ್ರೆ ಒಳ್ಳೆಯದು ಅಂತ ಹೇಳಿ ಈ ಬುದ್ಧಿವಂತ ವ್ಯಕ್ತಿ ಏನು ಮಾಡ್ತಾನೆ, ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಡಾಕ್ಟ್ರನ್ನ ನೋಡಿಕೊಂಡು ಬರ್ತಾನೆ. ಡಾಕ್ಟ್ರು ಚಿಕಿತ್ಸೆ ಮಾಡ್ತಾ ಇರ್ತಾರೆ, ಯಾರಿದ್ದಾರೆ ಡಾಕ್ಟ್ರು ಅಂತ ಹೇಳಿ ನೋಡಿ ಇಣುಕು ನೋಡಿ ಬರ್ತಾನೆ. ಬಂದ ಮೇಲೂ ಕೂಡ ಹಾಗೆ ಒದ್ದಾಡ್ತಾ ಇರ್ತಾನೆ, ಅಜ್ಜಿ ಹೋಗಿ ಬಂದಲ್ಲ ಏನಾಯ್ತು ಅಂತ ಹೇಳಿ ಮತ್ತೆ ಬಂದು ಈತನನ್ನ ನೋಡ್ತಾಳೆ. ಹಾಗೆ ಒದ್ದಾಡ್ತಾ ಇದ್ದಾನೆ. ಏನಪ್ಪ ನೀನು ಹೋಗ್ಲಿಲ್ವಾ ಡಾಕ್ಟರ್ನ ನೋಡೋಕೆ ಅಂತ ಹೇಳಿದಾಗ, ಅಜ್ಜಿ ಹೋಗಿದ್ದೆ, ನಾನು ಡಾಕ್ಟರ್ನ ಕೂಡ ನೋಡ್ಕೊಂಡು ಬಂದಿದ್ದೀನಿ, ನನಗೆ ವಾಸಿನೇ ಆಗಿಲ್ಲ ಅಂತ ಹೇಳಿದ್ರು. ಅಲ್ಲಪ್ಪ ನೀನು ಡಾಕ್ಟರ್ನ ನೋಡ್ದ? ಹೌದು ಅಜ್ಜಿ, ನಾನು ಹೋದೆ, ಜನ ಇದ್ರು, ಹಿಂಗೆ ಇಣುಕ್ಬಿಟ್ಟು ಡಾಕ್ಟರ್ ಕಾಣಿಸಿದ್ರಲ್ಲ ಸಾಕು ನನ್ನ ಭಾಗ್ಯ ಅಂತ ವಾಪಸ್ ಬಂದೆ ಅಜ್ಜಿ, ವಾಸಿನೇ ಆಗಿಲ್ವಲ್ಲ ಅಂತ ಹೇಳಿದ್ರು. ಅಯ್ಯೋ ದಡ್ಡ, ಡಾಕ್ಟರ್ನ ನೋಡು ಅಂತ ಹೇಳಿದ್ರೆ ಹೋಗಿ ಔಷಧಿ ಇಸ್ಕೋಪ್ಪ ಅವ್ರು ಹೇಳಿದ್ದನ್ನ ಅಂತಪ್ಪ ಅರ್ಥ ಅಂತ ಹೇಳಿದ್ರಂತೆ. ಹೌದಾ ಅಜ್ಜಿ ಅಂತ ಹೇಳಿ ಮಾರನೇ ದಿನ ಹೋಗಿ ಡಾಕ್ಟರ್ನ ನೋಡಿ ಡಾಕ್ಟ್ರೆ ಔಷಧಿ ಕೊಡಿ ಅಂದಂತೆ. ಡಾಕ್ಟ್ರು ಹೌದಪ್ಪ ಬರೀತೀನಿ ಅಂತ ಹೇಳಿ ಚೀಟಿ ಬರೆದು ಔಷಧಿ ತಗೋ ಅಂತ ಹೇಳಿದ್ರಂತೆ. ಅವನು ತಗೊಂಡು ಔಷಧಿ ತಗೊಂಡು ಮನೆಗೆ ಬಂದಂತೆ. ತಿರ್ಗಾ ಅಜ್ಜಿ ಇವನು ಏನು ಮಾಡ್ಕೊಂಡಿರ್ತಾನೋ, ಪಾಪ ಇವನಿಗೆ ಗೊತ್ತಾಗಲ್ಲ ಬಡಪಾಯಿ ಅಂತ ತಿರ್ಗಾ ಹೋಗಿ ನೋಡಿದ್ರಂತೆ. ನೋಡಿದ್ರೆ ಒದ್ದಾಡ್ತಾ ಇದ್ದಾನೆ. ಏನಪ್ಪ ಇನ್ನೂ ವಾಸಿಯಾಗಿಲ್ವಾ ನಿನಗೆ? ನಾನು ಹೋಗು ಡಾಕ್ಟರ್ ಹತ್ರ ನೋಡು, ಭೇಟಿಯಾಗು, ಮಾತ್ರೆ ಇಸ್ಕೋ ಅಂತ ಹೇಳಿದೆ. ನೀನೇನು ಮಾಡಿದೆ ಅಂದರೆ, ಹೌದಜ್ಜಿ ಹೋಗಿದ್ದೆ, ಮಾತ್ರೆನೂ ಇಸ್ಕೋ ಬಂದಿದ್ದೀನಿ, ನೋಡಜ್ಜಿ ಅಲ್ಲಿ ಮಡಗಿದ್ದೀನಿ ಅಂತ ಹೇಳಿದ್ನಂತೆ. ಹಾಗಾದರೆ ನೀನು ತಿಂದಿಲ್ವಾ ಅಂತ ಹೇಳಿದ್ರಂತೆ. ಇಲ್ಲ ಅಜ್ಜಿ ತಗೋ ಅಂತ ನೀನು ಮಾತ್ರ ತಾನೇ ಹೇಳಿದ್ದು. ಅಯ್ಯಯ್ಯೋ ಎಂಥ ಕೆಲಸ ಮಾಡಿದೆ, ಆ ಮಾತ್ರೆಯನ್ನು ತಗೊಂಡು ನೀರು ಹಾಕ್ಕೊಂಡು ಕುಡಿಯಪ್ಪ ಸರಿ ಹೋಗತ್ತೆ ಅಂತ ಅಜ್ಜಿ ಹೇಳ್ತಾಳಂತೆ. ಅದಾದ ಮೇಲೆ ಅಜ್ಜಿ, ಈ ದಡ್ಡನಿಗೆ ನಾನು ಹೇಳಿದ್ರೆ ಅರ್ಥ ಆಗಲ್ಲ, ಕೊನೆಗೆ ನಾನೇ ಇದ್ದು ಕೊನೆಗೆ ಕುಡಿಸ್ತೀನಿ ಅಂತ ಹೇಳಿ ಅಜ್ಜಿ ತೆಗೆದು ಆ ಮಾತ್ರೆ ಕುಡಿಸಿ ಕೊನೆಗೆ ಬಂದ್ಲಂತೆ. ಪ್ರಿಯರೇ, ಏನು ಈ ಕಥೆ ನಾನು ಹೇಳಿದ್ದು? ಅನೇಕರು ಯೇಸು ಅಲ್ಲಿ ವಿಶ್ರಾಂತಿ ಸಿಗತ್ತೆ ಅಂತ ಹೇಳಿ ಅನೇಕರು ಏನು ಮಾಡ್ತಾರೆ ಗೊತ್ತಾ, ಯೇಸು ವಾಕ್ಯಗಳನ್ನು ಕೇಳ್ತಾರೆ, ಪ್ರೇಯರ್ ಮೀಟಿಂಗ್ಗಳಿಗೆ ಹೋಗ್ತಾರೆ, ಆದರೂ ನನಗೇನು ವಿಶ್ರಾಂತಿ, ನನಗೇನು ಒಳ್ಳೇದಾಯಿತು ಅಂತ ನನಗೆ ಅನ್ನಿಸ್ತಾ ಇಲ್ವಲ್ಲ ಅಂತ ಹೇಳಿ ಮತ್ತೆ ಅವರು ದೂರನ್ನು ಸಲ್ಲಿಸ್ತಾರೆ. ಪ್ರಿಯರೇ, ಯೇಸು ವಾಕ್ಯ ಕೇಳಿದ್ರಿ, ಆದರೆ ಯೇಸುವಿನ ಹತ್ತಿರ ಹೋಗೋದಂದರೆ ಅರ್ಥ ಏನು? ನಿಮ್ಮ ಜೀವಿತದಲ್ಲಿ ಇದ್ದಂಥ ಪಾಪವನ್ನು ಯೇಸುವಿನ ಹತ್ತಿರ ಅರಿಕೆ ಮಾಡಿ, ಇನ್ನು ಮುಂದೆ ಯೇಸುವೆ ನಾನು ಮಾಡಿದಂಥ ಪಾಪಗಳನ್ನು ನಾನು ಮಾಡಿದೆ, ನನ್ನ ಪಾಪದ ಶಿಕ್ಷೆಗಾಗಿ ನೀನೇ ಸತ್ತು ಎದ್ದು ಬಂದೆ ಎಂಬುದಾಗಿ ನಾನು ಅಂಗೀಕರಿಸ್ತೇನೆ, ನಾನು ನಿನ್ನನ್ನು ನನ್ನ ಜೀವಿತದಲ್ಲಿ ಯಜಮಾನನಾಗಿ ಸ್ವೀಕರಿಸ್ತೇನೆ ಎಂಬುದಾಗಿ ಒಡಂಬಡಿಕೆ ಮಾಡಿಕೊಳ್ಳುವಂಥದ್ದಾಗಿದೆ ಯೇಸು ಹತ್ರ ಬರುವಂಥದ್ದು. ಪ್ರಿಯರೇ, ಮದುವೆ ಸಮಯದಲ್ಲಿ ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತೇವೆ, ಅದರಿಂದ ಮದುವೆಯ ಬೆಲೆ ಅದು ಬಹಳ ದೊಡ್ಡದಾಗತ್ತೆ. ದೇವರ ಹತ್ತಿರ ನೀವು ಬರುವಾಗ, ಯೇಸು ಕರೆಯುವಾಗ ನೀವು ಹೋಗಿ ಯೇಸುವಿನ ಹತ್ತಿರ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳ್ರಿ. ಯೇಸುವೆ ನೀನೇ ನನ್ನ ಯಜಮಾನನು, ನಿನ್ನನ್ನು ರಕ್ಷಕನಾಗಿ ನಾನು ಸ್ವೀಕರಿಸ್ತೇನೆ ಎಂಬುದಾಗಿ ನೀವು ಯೇಸುವಿನ ಹತ್ತಿರ ಹೋಗಿ ಮಾತನ್ನು ಕೊಟ್ಟರೆ ಯೇಸು ನಿಮ್ಮನ್ನು ಅಂಗೀಕಾರ ಮಾಡ್ತಾರೆ, ನಿಮ್ಮ ಯಜಮಾನನಾಗಿಯೋ ನಿಮ್ಮ ರಕ್ಷಕನಾಗಿಯೋ ಆತನು ಪೋಷಿಸಿ ನಿಮ್ಮನ್ನು ನಡೆಸ್ತಾನೆ. ಯಾಕಂತ ಹೇಳಿದ್ರೆ ಆತ ನಿಮಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ, ಆತನು ಎದ್ದು ಬಂದಿದ್ದಾನೆ, ಆತನು ಪರಲೋಕದಲ್ಲಿ ಇವತ್ತು ತಾನು ಕಾಯಲಿಕ್ಕೆ ಕಾಪಾಡಲಿಕ್ಕೆ ಶಕ್ತನಾಗಿ ನಿಂತಿದ್ದಾನೆ. ಅದನ್ನು ಅಂಗೀಕಾರ ಮಾಡಿರಿ, ಆತನನ್ನು ಹೃದಯದಲ್ಲಿ ನಿಮ್ಮ ಜೀವಿತದಲ್ಲಿ ಸೇರಿಸಿಕೊಳ್ಳ್ರಿ ಎಂಬುದಾಗಿ ನಾನು ನಿಮಗೆ ಸಲಹೆಯನ್ನು ಕೊಡುವಂಥವನಾಗಿದ್ದೇನೆ. ಹಾಗಾಗಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡುವಂಥವನಾಗಿದ್ದೇನೆ. ಯಾರಿಗಾದರೂ ನಿಮ್ಮ ಜೀವಿತದಲ್ಲಿ ಯೇಸುವನ್ನು ಸೇರಿಸಿಕೊಳ್ಬೇಕು, ಯೇಸು ನನಗೆ ಬೇಕು ಎಂಬುದಾಗಿ ಹೇಳೋದಾದರೆ
ಇವತ್ತು ನೀವು ಕಣ್ಣುಗಳನ್ನು ಮುಚ್ಚಿ ಮೊಣಕಾಲನ್ನು ಹಾಕಿ ಕಣ್ಣೀರೊಟ್ಟಿಗೆ ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿ ನಿಮ್ಮ ತಪ್ಪುಗಳನ್ನು ಆತನ ಮುಂದೆ ಒಪ್ಪಿಕೊಂಡು ನನಗಾಗಿ ಪ್ರಾಣ ಕೊಟ್ಟವನೇ ಯೇಸುವೆ, ನನ್ನ ಹೃದಯದಲ್ಲಿ ಬಾ, ನನ್ನ ಜೀವಿತ ನಿನ್ನ ಕೈಗೊಪ್ಪಿಸ್ತೀನಿ, ನನ್ನ ಯಜಮಾನನಾಗಿರು, ರಕ್ಷಕನಾಗಿರು ಎಂಬುದಾಗಿ ಅರಿಕೆಯನ್ನು ಮಾಡಿರಿ. ಆತ ನಿಮ್ಮನ್ನು ಕಾಪಾಡ್ತಾನೆ. ನೀವು ತಿಳಿಯಲಾರದೇ ಇರುವಂಥ ವಿಶ್ರಾಂತಿ ಆತ ನಿಮಗೆ ಖಂಡಿತವಾಗಿ ಕೊಡುವಂಥವನಾಗಿದ್ದಾನೆ. ಹಾಗಾದರೆ ತಡ ಮಾಡಬೇಡ್ರಿ, ಮೊಣಕಾಲನ್ನು ಹಾಕ್ರಿ. ಪ್ರಾರ್ಥನೆ ಮಾಡುವ ಪರಿಶುದ್ಧನಾಗಿರುವಂಥ ತಂದೆಯಾದ ದೇವರೇ, ನನ್ನನ್ನು ಕೇಳಿದಂಥ ಸಹೋದರ ಸಹೋದರಿಗಳಿಗಾಗಿ ಧನ್ಯವಾದಗಳು. ಅವರ ಜೀವಿತದಲ್ಲಿ ಕಷ್ಟವೋ ಹೊರೆಗಳೋ ಹೇರಳವಾದಂಥವು ಇದ್ದಾವೆ, ಅವುಗಳನ್ನು ನಿನ್ನ ಮೇಲೆ ಅವರು ಹಾಕಲಿಕ್ಕೆ ಸಹಾಯ ಮಾಡು. ಅವರ ಪಾಪ ಅಪರಾಧಗಳನ್ನು ನೀನು ಹೊತ್ತಿದ್ದೀ ಎಂಬುದಾಗಿ ನಂಬಿ ನಿನ್ನನ್ನು ಅವರ ಜೀವಿತದ ಯಜಮಾನನಾಗಿಯೂ ರಕ್ಷಕನಾಗಿಯೂ ಸ್ವೀಕರಿಸಲಿಕ್ಕೆ ಸಹಾಯ ಮಾಡು. ಅವರ ಜೀವಿತಗಳಲ್ಲಿ ನಿನ್ನ ಮಾನಸಾಂತರವನ್ನು ದಯಪಾಲಿಸು ಎಂಬುದಾಗಿ ನಾನು ಬೇಡ್ತೇನೆ. ಯೇಸುವೇ, ನನ್ನ ಜೀವಿತದಲ್ಲಿ ಬಾ, ರಕ್ಷಕನಾಗಿ ನನ್ನ ಯಜಮಾನನಾಗಿ ಎಂಬುದಾಗಿ ಯಾರು ಕೂಗ್ಲಿಕ್ಕಿದ್ದಾರೋ ಅವರನ್ನು ಆಶೀರ್ವದಿಸು, ಸಹಾಯವನ್ನು ಮಾಡು. ಅಂಥವರಿಗಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ನೀನು ಆಶೀರ್ವದಿಸಿ ಅನುಗ್ರಹಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯಾದ ದೇವರೇ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.